ಇವತ್ತು ಧೂಳ ಬರ್ತಾ ಇದೆ ನೋಡಿ, ಇರೋದ್ರಿಂದ ಇನ್ನೂರಿನಿಂದ ಯಶವಂತರವರೆಗೂ ಜರ್ನಿ ಮಾಡ್ತಾ ಇದ್ದೀವಿ. ಟ್ರೈನ್ ಫುಲ್ ಖಾಲಿ. ಬಾಯ್ ಬಾಯ್ ಬ್ರೋ. ಯಾವ ಸ್ಟೇಷನ್ ಅಂತಾನು ಗೊತ್ತಿಲ್ಲ, ನೋಡಕ್ಕೊಂಥರ ಹಾಂಟೆಡ್ ಥರ ಕಾಣಿಸ್ತಿದೆ. ಒಂದು ಲೈಟೂ ಇಲ್ಲ, ಏನಿಲ್ಲ, ಯಾರೋ ಒಬ್ಬರು ನಿಂತಿದ್ದಾರಲ್ಲಿ. ನಾವೀಗ ಗಿಣಿಗೇರ ರೈಲ್ವೆ ಸ್ಟೇಷನ್ ಬಂದು ತಲುಪಿದ್ದೀವಿ. ಗಿಣಿಗೇರ ರೈಲ್ವೆ ಸ್ಟೇಷನಲ್ಲಿ ಒಂದು ವಿಶೇಷತೆ ಇದೆ, ಏನಂತ ಗೊತ್ತಾ ನಿಮಗೆ? ಹಂಪಿ ಎಕ್ಸ್ಪ್ರೆಸ್ಸಿಗೆ ಕ್ರಾಸಿಂಗ್ ಕೊಡೋದಕ್ಕೋಸ್ಕರ ನಿಲ್ಲಿಸಿದ್ದಾರೆ. ಯಶವಂತಪುರ ಸಿಂಧನೂರು ಮತ್ತು ಬಸವ ಎಕ್ಸ್ಪ್ರೆಸ್ ಎರಡು ಪ್ಯಾರಲಲ್ ಆಗಿ ಹೋಗ್ತಾ ಇದ್ದಾವೆ. ಈ ಟ್ರಿಪ್ ಅನೌನ್ಸ್ಮೆಂಟ್ ಇನ್ನೂ ಚೇಂಜೇ ಮಾಡಿಲ್ಲ, ಕಾರಟ್ಗೆ ಯಶವಂತಪುರ ಅಂತಲೇ ಅನೌನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯೂ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಧೂರಿನಿಂದ ಯಶವಂತಪುರವರೆಗೂ ಜರ್ನಿ ಮಾಡ್ತಾ ಇದ್ದೀವಿ. ನಾನು ಏನಕ್ಕೆ ಸಿಂಧೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಅಂತ ನಿಮಗೆ ಪ್ರೀವಿಯಸ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಇವತ್ತು ಉದ್ಘಾಟನೆ ಇತ್ತು ಸಿಂಧೂರು ರೈಲ್ವೆ ಸ್ಟೇಷನ್ದು, ಹಾಗೆ ಇದನ್ನು ಕಾರಟ್ಗಿಯಿಂದ ಸಿಂಧೂರವರೆಗೂ ವಿಸ್ತರಣೆ ಮಾಡಿದಾರಲ್ವ, ಸೊ ಅದೇ ಟ್ರೈನಲ್ಲೇ ನಾನು ನೋಡೋಣ ಈ ಸೆಕ್ಷನ್ ಏನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಹೊಸದಾಗಿ, ಅದರದ್ದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಹೇಗಿರುತ್ತೆ. ಆಮೇಲೆ ಈ ಗೊರೆಬಾಳ್ ರೈಲ್ವೆ ಸ್ಟೇಷನಲ್ಲಿ ಏನೋ ಸ್ಟಾಪ್ ಇಲ್ಲ ಅಂತಿದ್ದಾರೆ, ನೋಡೋಣ ಸ್ಟಾಪ್ ಏನಾದರೂ ಕೊಡ್ತಾರಾ ಅಂತ. ಸೊ ಹಾಗೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೀನಿ. ಜರ್ನಿ ತುಂಬ ಇಂಟ್ರೆಸ್ಟಿಂಗ್ ಆಗಲಿದೆ, ಕೊನೆಯವರೆಗೂ ನೋಡಿ. ಇಲ್ನೋಡಿ, ಒಂದು ವಿಶೇಷತೆ ತೋರಿಸ್ತೀನಿ. ಕಾರಟಗಿ ಯಶವಂತಪುರ ವಿಜಯಪುರ, ಇನ್ನೂ ಸಿಂಧನೂರು ಅಂತ ಚೇಂಜೇ ಮಾಡಿಲ್ಲ. ಇದೂ ಮಧ್ಯಾಹ್ನ ಏನು ಹುಬ್ಬಳ್ಳಿಗೆ ಹೋಯ್ತಲ್ಲ, ಆ ಟ್ರೈನ್ದೂ ಕಾರಟಗಿ ಹುಬ್ಬಳ್ಳಿ ಅಂತಲೇ ಇತ್ತು. ಮೇ ಬಿ ಇದೊಂದು 3-4 ಡೇಸಲ್ಲಿ ಚೇಂಜ್ ಆಗ್ಬೋದು ಅಂದ್ಕೊಳ್ತೀನಿ. ಸೊ ಅದೇ ಲೋಕೋ ರಿವರ್ಸಲ್ ಆಗ್ತಾ ಇದೆ, ಸಾಯಂಕಾಲ ಸಿಂಧನೂರಿಂದ ಯಶವಂತಪುರಕ್ಕೆ ಹೊರಡುತ್ತೆ ಟ್ರೈನ್ 5 ಗಂಟೆಗೆ. ನಾನು ಈ ಟ್ರೈನಲ್ಲೇ ಬುಕ್ ಮಾಡಿದ್ದೀನಿ, ಬಟ್ ನನಗೆ RAC ಸಿಕ್ಕಿದೆ, ನೋಡೋಣ ಸಾಯಂಕಾಲ ಒಳಗಡೆ ಏನಾದರೂ ಕನ್ಫರ್ಮ್ ಆಗ್ಬೋದು ಅಂದ್ಕೊಳ್ತೀನಿ ಟಿಕೆಟ್. ಉದ್ಘಾಟನೆ ಎಲ್ಲ ಆಯಿತು, ಈಗ ಆ ಕಡೆ ಇದ್ದ ಲೋಕನ ಈ ಕಡೆ ತಂದು ಅಟ್ಯಾಚ್ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಟ್ರೈನ್ ಬುಕ್ ಮಾಡಿದಾಗ ನಂದು ಬುಕ್ಕಿಂಗ್ ಸ್ಟೇಟಸ್ ಬಂದು RAC ಅಂತ ಇತ್ತು. ಈಗ ನಂದು ಬುಕ್ಕಿಂಗ್ ಕನ್ಫರ್ಮ್ ಆಗಿದೆ, ಅಂದರೆ ಚಾರ್ಟ್ ಪ್ರಿಪೇರ್ ಆದಮೇಲೆ ಕನ್ಫರ್ಮ್ ಮಾಡಿದ್ದಾರೆ. ನಂದು ಅಪ್ಪರ್ ಬರ್ತ್ 14 ಬುಕ್ ಆಗಿದೆ ನೋಡಿ. ಇವತ್ತು ಇನಾಗರಲ್ ಜರ್ನಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇವರು ಮೇ ಬಿ ಬೆಂಗಳೂರಿಗೆ ಬರೋರಲ್ಲ, ಅದೇ ನೋಡೋಕ್ಕೆ ಅಂತ ಬಂದಿದ್ದಾರೆ. ನೋಡಿ, ಇಲ್ಲೆಲ್ಲ ತುಂಬ ಜನ ಬಂದಿದ್ದಾರೆ. 5 ಗಂಟೆಗೆ ಡಿಪಾರ್ಚರ್ ಆಗಬೇಕಿತ್ತು, ಆಲ್ಮೋಸ್ಟ್ 50 ಮಿನಿಟ್ಸ್ ಡಿಲೇ ಆಗಿ ಡಿಪಾರ್ಚರ್ ಆಗ್ತಿದೆ ಸಿಂಧೂರಿಂದ. ಡಿಪಾರ್ಚರ್ ಇಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. 2ನೇ ಪ್ಲಾಟ್ಫಾರ್ಮ್ ಇನ್ನೂ ಕನ್ಸ್ಟ್ರಕ್ಟ್ ಆಗಿಲ್ಲ. ಈ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಟ್ ಆದಮೇಲೂ ಇಲ್ಲಿಗೂ ಇದು ಫಸ್ಟ್ ಅಫಿಷಿಯಲ್ ಹಾಲ್ಟ್ ಇರುತ್ತೆ ಈ ಟ್ರೈನಿಂದ. ಈಗ ನಾವು ಮೇನ್ ಲೈನಲ್ಲಿ ಹೋಗ್ತಾ ಇದ್ದೀವಿ. ಟ್ರೈನ್ 2 ಲೂಪ್ ಲೈನ್ ಇರುತ್ತೆ ಇಲ್ಲಿ, 2 ಪ್ಲಾಟ್ಫಾರ್ಮ್ ನಂಬರ್ 1 ಮತ್ತು ಪ್ಲಾಟ್ಫಾರ್ಮ್ ನಂಬರ್ 2 ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಸೊ ಅದಾದ ನಂತರ ಇಲ್ಲಿನೂ ಸ್ಟಾಪ್ ಇರುತ್ತೆ. ಗೊರೆಬಾಳ್ ರೈಲ್ವೆ ಸ್ಟೇಷನ್ಗೆ ಸ್ಟಾಪ್ ಇಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ಆಗೇ ಇಲ್ಲ ಗೊರೆಬಾಳ್ ರೈಲ್ವೆ ಸ್ಟೇಷನ್. ಟ್ರೈನ್ ಈಗ ಕಾರಟಗಿ ರೈಲ್ವೆ ಸ್ಟೇಷನನ್ನು ಎಂಟ್ರಿ ಮಾಡ್ತಾ ಇದೆ. ಈ ಮುನಿರಾಬಾದ್ ರಾಯಚೂರು ಮಾರ್ಗದಲ್ಲಿ ಕಾರಟಗಿ ರೈಲ್ವೆ ಸ್ಟೇಷನನ್ನು ನವೆಂಬರ್ 10, 2021 ಇದು 2ನೇ ಸ್ಟೆಚ್ಚನ್ನು ರೈಲ್ವೆ ಕಮಿಷನ್ ಮಾಡಿತ್ತು.
ಈಗ ಸಿಂಧನೂರವರೆಗೂ ಎಕ್ಸ್ಟೆಂಡ್ ಆಗಿರೋದ್ರಿಂದ ಇದು ಕಾರಟಗಿ ಇಂಟರ್ಮೀಡಿಯೇಟ್ ಸ್ಟೇಷನ್ ಆಗಿದೆ. ನೋಡೋಕ್ಕೊಂಥರ ಖುಷಿಯಾಗುತ್ತೆ, ಇಷ್ಟು ದಿನ ನಾವು ಕಾರಟಗಿಯಿಂದ ಓಡಾಡ್ತಿದ್ವಿ, ಇವಾಗ ಇದು ಇಂಟರ್ಮೀಡಿಯೇಟ್ ಸ್ಟೇಷನ್ ಆಗಿದೆ. ಒರಿಜಿನೇಷನ್ ಬಂದು ಸಿಂಧನೂರಿಂದ ಟ್ರೈನ್ ಆಗೋದ್ರಿಂದ ಒಂಥರ ಖುಷಿಯಾಗುತ್ತೆ ನೋಡೋಕ್ಕೆ. ಈ ಮುನಿರಾಬಾದ್ ರಾಯಚೂರು ಹೊಸ ಮಾರ್ಗದಲ್ಲಿ ಕಾರಟಗಿ ರೈಲ್ವೆ ಸ್ಟೇಷನ್ ಕೂಡ ತುಂಬ ಇಂಪಾರ್ಟೆಂಟೆ. ಇಲ್ಲಿನೂ ಅಂದರೆ ಟ್ರಾವೆಲರ್ಸ್ ಸ್ವಲ್ಪ ಜಾಸ್ತಿ ಜನ ಓಡಾಟ ಇರೋವಂಥ ಸ್ಟೇಷನ್ ಇದು, ಅದಕ್ಕೆ ಇಲ್ಲಿ 1 ನಿಮಿಷ ಹಾಲ್ಟ್ ಕೊಡ್ತಾನೆ ಟ್ರೈನು. ಇನ್ನು ಬೇರೆ ಕಡೆ ಎಲ್ಲ ಕಡೆಯೂ ನಿಲ್ಲಿಸುತ್ತೆ ಈ ಟ್ರೈನ್, ಹಳ್ಳಿ ಹಳ್ಳಿಗೂ ನಿಲ್ಲಿಸ್ಕೊಂಡು ಹೋಗುತ್ತೆ, ಬಟ್ ಅಲ್ಲೆಲ್ಲ 30 ಸೆಕೆಂಡ್ ಅಷ್ಟೇ ಇರುತ್ತೆ ಹಾಲ್ಟಿಂಗ್. ಮುಂದೆ ತೋರಿಸ್ತೀನಿ ನಾನು, ಬನ್ನಿ, ಸಿಗ್ನಲ್ ಗ್ರೀನ್ ಆಯಿತು, ಹೋಗೋಣ. ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ನು ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಆಗಿದೆ. ನಾನು ಈ ರೂಟಲ್ಲಿ ಓಡಾಡ್ತಿರ್ಬೇಕಾದ್ರೆ ಈ ಫುಟ್ ಓವರ್ ಬ್ರಿಡ್ಜ್ ಇದೆಲ್ಲ ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇತ್ತು, ಅಂಡರ್ ಕನ್ಸ್ಟ್ರಕ್ಷನಲ್ಲಿತ್ತು. ನೋಡಿ, ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಆಗಿದೆ. ಸಿನ್ನೂರಲ್ಲಿ ಇದಿರಲ್ಲ, ಸಿನ್ನೂರಲ್ಲಿ ಅಂಡರ್ ಸಬ್ವೆ ಕೊಟ್ಟಿರೋದ್ರಿಂದ ಈ ಫುಟ್ ಓವರ್ ಬ್ರಿಡ್ಜನ್ನ ಕನ್ಸ್ಟ್ರಕ್ಟ್ ಮಾಡಲ್ಲ. ಟ್ರೈನ್ ಫುಲ್ ಖಾಲಿ, ಗಂಗಾವತಿ ಹೊಸಪೇಟೆ ಬಳ್ಳಾರಿಯಿಂದ ಫುಲ್ ರಶ್ ಆಗುತ್ತೆ, ಅಲ್ಲಿಂದ ಜಾಸ್ತಿ ಜನ ಹತ್ತುತ್ತಾರೆ. ನೋಡಿ, ಫುಲ್ ಖಾಲಿ ಇದೆ. ಈ ಟ್ರೈನ್ನ 2ನೇ ಅಫಿಷಿಯಲ್ ಹಾಲ್ಟ್ ಸಿದ್ದಾಪುರ ಗ್ರಾಮ ಟ್ರೈನ್ ಎಂಟ್ರಿ ಮಾಡ್ತಾ ಇದೆ. ಆಲ್ಮೋಸ್ಟ್ 50 ಮಿನಿಟ್ಸ್ ಡಿಲೇ ರನ್ನಿಂಗ್ ಇದೆ ಟ್ರೈನ್, ಸಿನ್ನೂರಿಂದನೇ 50 ಮಿನಿಟ್ಸ್ ಡಿಲೇ ಸ್ಟಾರ್ಟ್ ಆಯಿತು. ನೋಡೋಣ ಬೆಳಗ್ಗೆ ಎಷ್ಟು ಗಂಟೆ ರೀಚ್ ಆಗುತ್ತೋ ಗೊತ್ತಿಲ್ಲ, ತುಂಬ ಲೇಟ್ ಆಗುತ್ತೆ ಅಂದ್ಕೊಳ್ತೀನಿ. ಮಳೆಗಾಲದಲ್ಲಿ ನೀವು ಈ ರೂಟಲ್ಲಿ ತಿರುಗಾಡಿದ್ರೆ ನೋಡೋಕ್ಕೆ ತುಂಬ ಸೂಪರ್ ಆಗಿರುತ್ತೆ, ಅಂದರೆ ಸುಂದರವಾಗಿರುತ್ತೆ. ಎರಡೂ ಕಡೆ ಭತ್ತದ ಗದ್ದೆಗಳಿರ್ತಾವಲ್ಲ, ಭತ್ತದ ಗದ್ದೆ ನಡುವೆ ಹಾದು ಹೋಗುತ್ತೆ ಈ ಮಾರ್ಗ, ಅದಕ್ಕೆ ನೋಡಿ ನಮ್ಮ ರಾಯಚೂರಿನ ಭತ್ತದ ನಾಡು ಅಂತ ಕರೀತಾರೆ. ಈ ಮಾರ್ಗದಲ್ಲಿ ಬರೋ 2ನೇ ಅತಿ ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ ಗಂಗಾವತಿ ರೈಲ್ವೆ ಸ್ಟೇಷನ್ನ ಎಂಟ್ರಿ ಮಾಡ್ತಾ ಇದೆ ಟ್ರೈನ್. ಇದು ಏನಕ್ಕೆ ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ ಅಂದರೆ ಇದು ಫ್ಯೂಚರಲ್ಲಿ ಬಿಗ್ಗೆಸ್ಟ್ ಜಂಕ್ಷನ್ ಆಗುತ್ತೆ, ಯಾಕಂದರೆ ಇಲ್ಲಿನೂ ದರೋಜಿ ಗಂಗಾವತಿ ಬಾಗಲಕೋಟೆ ಹೊಸ ರೈಲು ಮಾರ್ಗ ಸ್ಯಾಂಕ್ಷನ್ ಆಗಿದೆ. ಅದು ಕನ್ಸ್ಟ್ರಕ್ಷನ್ ಆಯಿತಂದರೆ ಆವಾಗ 4 ರೂಟ್ಗಳು ಇಲ್ಲಿಂದ ಡೈವರ್ಟ್ ಆಗುತ್ತೆ, ಹಂಗಾಗಿ ಇದೂ ವೆರಿ ಇಂಪಾರ್ಟೆಂಟ್ ಸ್ಟೇಷನ್. ಹಾಗೆ ಈ ರೈಲ್ವೆ ಸ್ಟೇಷನನ್ನು 2019 ಜೂನ್ 3ರಲ್ಲಿ ಇನಾಗ್ರೇಟ್ ಮಾಡಿದ್ರು ಇದನ್ನು. ಇದು ಮೊದಲನೇ ಸ್ಟ್ರೆಚ್ ಗಿಣಿಗೇರದಿಂದ ಗಂಗಾವತಿವರೆಗೂ. 6:56 ಡಿಪಾರ್ಚರ್ ಆಗ್ತಿದ್ದೀವಿ ಗಂಗಾವತಿಯಿಂದ. ಆ್ಯಕ್ಚುಲ್ ಟೈಮ್ ಬಂದು 6 ಗಂಟೆ ಇತ್ತು, ಆಲ್ಮೋಸ್ಟ್ 1 ಅವರ್ ಡಿಲೇ ಇದೆ ಟ್ರೈನ್. ಬಾಯ್ ಬಾಯ್ ಬ್ರೋ. ಸೇಮ್ ಹಿಂಗೆ ಆಗುತ್ತೆ ಸಿನ್ನೂರು ರೈಲ್ವೆ ಸ್ಟೇಷನ್ ಮುಂದೆ ಫ್ಯೂಚರಲ್ಲಿ. ಆವಾಗಲೇ ಒಬ್ರು ಗಂಗಾವತಿ ರೈಲ್ವೆ ಸ್ಟೇಷನಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಜರ್ನಿ ಯೂರ್ ಚಾನಲಲ್ಲಿ ನೋಡ್ಬೋದು ನೀವು ಅಂತ ಹೇಳಿದ್ರಲ್ಲ, ಅವ್ರು ಯಾರಂದರೆ ಅವ್ರ ಹೆಸರು ಅಮೃತ್ ಅಂತ. ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಅಮೃತ್ ವ್ಲಾಗ್ಸ್ ಅಂತ, ಸೊ ಅವ್ರನ್ನೇ ನಾನು ಇವತ್ತು ಮೀಟ್ ಆಗಿದ್ದು. ಆವಾಗಲೇ ಹೇಳಿದ್ನಲ್ಲ, ಎಲ್ಲ ಪ್ರತಿಯೊಂದು ಸ್ಟೇಷನ್ಗೂ ಸ್ಟಾಪ್ ಕೊಡ್ತಾ ಹೋಗುತ್ತೆ ಈ ಟ್ರೈನ್ ಅಂತ. ಇದು ಯಾವ ಸ್ಟೇಷನ್ ಅಂತಲೂ ಗೊತ್ತಿಲ್ಲ, ನೋಡೋಕ್ಕೊಂಥರ ಹಾಂಟೆಡ್ ಥರ ಕಾಣಿಸ್ತಿದೆ. ಒಂದು ಲೈಟೂ ಇಲ್ಲ, ಏನಿಲ್ಲ, ಯಾರೋ ಒಬ್ಬರು ನಿಂತಿದ್ದಾರಲ್ಲಿ. ಯಾವ ಸ್ಟೇಷನು ಏನಿದು, ಫುಲ್ಲು ಕತ್ಲೆ ಕತ್ಲೆ. ಯೂಟ್ಯೂಬ್ ಚಾನಲ್ ಎಷ್ಟು
ಜಬ್ಬಲ್ಗುಡ್ಡ ರೈಲ್ವೆ ಸ್ಟೇಷನ್ ಪರವಾಗಿಲ್ಲ, ಚೆನ್ನಾಗಿದೆ, ಎಲ್ಲ ಲೈಟಿಂಗ್ಸ್ ಇದ್ದಾವೆ, ಶೆಲ್ಟರು ಇದೆ. ಅದು ಆವಾಗಲೇ ಹೋಗಿದ್ದು ಯಾವ ಸ್ಟೇಷನ್ ಅಂತಲೇ ಗೊತ್ತಿಲ್ಲ. ಮೇ ಬಿ ಇದು ದೊಡ್ಡೂರು ಇರಬೇಕನ್ಸುತ್ತೆ, ಅದಕ್ಕೆ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಈ ಸ್ಟೇಷನ್ ಕೂಡ. ಗಿಣಿಗೇರ ರೈಲ್ವೆ ಸ್ಟೇಷನನ್ನು ಎಂಟರ್ ಆಗ್ತಿದೆ ಟ್ರೈನ್. ಇಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ. ಈ ನಾವು ಬಂದಿರೋ ಡೈರೆಕ್ಷನ್ನಲ್ಲಿ ಆಪೋಸಿಟಲ್ಲಿ ಹೋಗ್ತೀವಿ ಇಲ್ಲಿಂದ ನಾವು. ಇಲ್ಲಿ ಹುಬ್ಬಳ್ಳಿ ಗುಂತಕಲ್ ಮೇನ್ ಲೈನ್ ಬರುತ್ತೆ, ಆ ಲೈನಿಗೆ ಇದು ಕನೆಕ್ಟ್ ಆಗಿರೋದ್ರಿಂದ ನಾವು ಈಗ ಗುಂತಕಲ್ ರೂಟ್ ಕಡೆ ಹೋಗ್ತೀವಿ ಬಳ್ಳಾರಿವರೆಗೂ. ನಾವೀಗ ಗಿಣಿಗೇರ ರೈಲ್ವೆ ಸ್ಟೇಷನ್ ಬಂದು ತಲುಪಿದ್ದೀವಿ. ಗಿಣಿಗೇರ ರೈಲ್ವೆ ಸ್ಟೇಷನಲ್ಲಿ ಒಂದು ವಿಶೇಷತೆ ಇದೆ, ಏನಂತ ಗೊತ್ತಾ ನಿಮಗೆ? ಅದು ತುಂಬ ಕಡಿಮೆ, ಇಂಡಿಯಾದಲ್ಲಿ ಕೆಲವೊಂದು ರೈಲ್ವೆ ಸ್ಟೇಷನ್ಗಳಲ್ಲಿ ಮಾತ್ರ ಈ ಥರ ಇರುತ್ತೆ. ಅದೇನಂತ ತೋರಿಸ್ತೀನಿ ನೋಡಿ. ಈ ಕಡೆಯೂ ಪ್ಲ್ಯಾಟ್ಫಾರ್ಮ್ ಇದೆ, ಮತ್ತು ಈ ಕಡೆಯೂ ಪ್ಲ್ಯಾಟ್ಫಾರ್ಮ್ ಇದೆ. ಈ ಥರ ಪ್ಲ್ಯಾಟ್ಫಾರ್ಮ್ ಎರಡೂ ಕಡೆ ಇದ್ದರೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಎಷ್ಟು ಜನಕ್ಕೆ ಗೊತ್ತಿದೆ ಎರಡೂ ಕಡೆ ಪ್ಲ್ಯಾಟ್ಫಾರ್ಮ್ ಇದ್ದರೆ ಆ ರೈಲ್ವೆ ಸ್ಟೇಷನಲ್ಲಿ ಆ ಪ್ಲ್ಯಾಟ್ಫಾರ್ಮಿಗೆ ಏನಂತಾರೆ ಅಂತ ತಿಳಿಸಿ ಕಮೆಂಟ್ ಮಾಡಿ. ಕರ್ನಾಟಕ ಭಾರತ್ ಗೌರವ್ ಕಾಶಿ ದರ್ಶನ ಥರ್ಡ್ ಎಸಿ ಕೋಚ್ ಇದು ಮುಂಚೆ ಇರಲಿಲ್ಲ, ಬೇರೆ ಇತ್ತು, ಇದನ್ನು ಅಟ್ಯಾಚ್ ಮಾಡಿದ್ದಾರೆ. ನಾನು ಈಗ ಗಮನಿಸಿದೆ ಅದನ್ನು. ಈ ಟ್ರೈನಿಂದು ಮೇನ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇದು ಸಿಂಧನೂರಿಂದ ಯಶವಂತಪುರ ಹೋಗೋಕ್ಕೆ 15 ಗಂಟೆ ಟೈಮ್ ತೊಗೊಳುತ್ತೆ. ಅದೇ ನಾವೇನಾದರೂ ಸಿಂಧನೂರಿಂದ ಬೆಂಗಳೂರಿಗೆ ಹೋಗ್ಬೇಕಂತಂದರೆ ಬಸ್ಸಲ್ಲಿ 7.5 ಗಂಟೆಯಿಂದ 8 ಗಂಟೆಯಲ್ಲಿ ರೀಚ್ ಆಗಿಬಿಡ್ಬೋದು. ನಾನು ನಿನ್ನೆ ಬೆಂಗಳೂರಿಂದ ಸಿಂಧನೂರಿಗೆ 8 ಅವರಲ್ಲೇ ಬಂದೆ. ಆಮೇಲೆ ಬಸ್ ಫೇರೂ ಏನು ಜಾಸ್ತಿ ಆಗಲ್ಲ ನಿಮಗೆ, 462 ರೂಪಾಯಿ ಆಗುತ್ತೆ ಬಸ್ಸಲ್ಲಿ ಬಂದರೆ. ಈಗ ಈ ಸಿಂಧನೂರಿಂದ ನೀವು ಯಶವಂತಪುರ್ಗೆ ಟ್ರೈನಲ್ಲಿ ಸ್ಲೀಪರಲ್ಲಿ ಏನಾದರೂ ಹೋದರೆ ನಿಮಗೆ 355 ರೂಪಾಯಿ ಪ್ಲಸ್ GST ಟ್ಯಾಕ್ಸ್ ಅದೆಲ್ಲ ಸೇರಿ 385 ರೂಪಾಯಿ ಆಗುತ್ತೆ. ಸಂಸದ ಸಂಗಣ್ಣ ಕರಡಿಯವರು ಸಹ ಅದನ್ನೇ ಭಾಷಣ ಮಾಡಬೇಕಾದ್ರೆ ಹೇಳಿದ್ರು, ಈ ಟ್ರೈನು ಸುತ್ತಿ ಬಳಸಿ ಬೇರೆ ಬೇರೆ ರೂಟಲ್ಲಿ ಹೋಗ್ತಾ ಇರೋದ್ರಿಂದ ತುಂಬ ಟೈಮನ್ನು ಕನ್ಸ್ಯೂಮ್ ಮಾಡ್ತಾ ಇದೆ, ಅದಕ್ಕೋಸ್ಕರ ಇದನ್ನು ರೂಟನ್ನು ಬದಲಾವಣೆ ಮಾಡಿ ಅಂತ ಅವರು ಮನವಿಯನ್ನು ಮಾಡಿದ್ರು. ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ, ಈಗೇನು ಹೊಸ ಮಾರ್ಗಗಳು ನಡೀತಾ ಇದ್ದಾವೆ ಕನ್ಸ್ಟ್ರಕ್ಷನ್ನು, ಅದನ್ನು ಆದಷ್ಟು ಬೇಗ ಕನ್ಸ್ಟ್ರಕ್ಟ್ ಮಾಡಿದ್ರೆ ಈ ಟ್ರೈನ್ಗಳನ್ನು ಏನು ಮಾಡ್ಬೋದು, ಆ ರೂಟಲ್ಲಿ ಡೈವರ್ಟ್ ಮಾಡಿ ಡಿಸ್ಟೆನ್ಸನ್ನು ಕಡಿಮೆ ಮಾಡ್ಬೋದು. ಡಿಸ್ಟೆನ್ಸನ್ನು ಕಡಿಮೆ ಮಾಡಿದ್ರೆ ಆವಾಗ ಟೈಮನ್ನು ನಾವು ಸೇವ್ ಮಾಡಿ ಬೇಗ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಟ್ರೈನ್ ಕೋಚ್ ಕಂಪೋಸಿಷನ್ ಬಂದು ಸೇಮ್ ಇದೆ, ಏನು ಚೇಂಜಸ್ ಮಾಡಿಲ್ಲ. ಸಿಂಧನೂರವರೆಗೂ ಎಕ್ಸ್ಟೆಂಡ್ ಮಾಡಿದ್ರಿಂದ ನಾನೇನಾದರೂ ಎಕ್ಸ್ಟ್ರಾ ಸ್ಲೀಪರ್ ಕ್ಲಾಸ್ ಆ್ಯಡ್ ಮಾಡ್ತಾರೇನೋ ಅಂದ್ಕೊಂಡಿದ್ದೆ. ಈಗ ಅದೇ ಸೇಮ್ 4 ಸ್ಲೀಪರ್ ಕ್ಲಾಸು, 1 3rd AC ಕ್ಲಾಸು, ಮತ್ತು 3 ಜನರಲ್ ಕೋಚ್ ಮುಂದೆ, 4 ಜನರಲ್ ಕೋಚ್ ಹಿಂದೆ, 2 SLR ಕೋಚ್ಗಳು ಇದ್ದಾವೆ ಆ್ಯಸ್ ಇಟ್ ಈಸ್. ಈಗ ಜಸ್ಟ್ ಬಂತಲ್ಲ ಈ ಟ್ರೈನು, ಈಗ ಸೋಲಾಪುರ ಕಡೆ ಹೋಗ್ತಾ ಇದೆ ಇದು ಹುಬ್ಬಳ್ಳಿಯಿಂದ. ಇದು ಇದೇ ಟ್ರೈನೇ ಹುಬ್ಬಳ್ಳಿಯಿಂದ ಕಾರಟಗಿ ತನಕ ಹೋಗುತ್ತೆ. ಗಿಣಿಗೇರ ರೈಲ್ವೆ ಸ್ಟೇಷನಲ್ಲಿ ಲೋಕೋಮೋಟಿವ್ನ ಚೇಂಜ್ ಮಾಡಿದ್ರು. ಏನಕ್ಕಂದರೆ ಸಿಂಧನೂರು ರೈಲ್ವೆ ಸ್ಟೇಷನಲ್ಲಿ ಇನಾಗ್ರೇಷನ್ ಡೇ ದಿನವೇ ಲೋಕೋಮೋಟಿವ್ ಫೇಲ್ ಆಗಿಬಿಟ್ಟಿತ್ತು, ಅಂದರೆ ಸ್ಟಾರ್ಟೇ ಆಗ್ತಿರಲಿಲ್ಲ. ಅದಕ್ಕೋಸ್ಕರನೇ ನಮ್ಮ ಟ್ರೈನ್ 1 ಅವರ್ ಡಿಲೇ ರನ್ನಿಂಗ್ ಇದೆ ಈಗ. ಮುನಿರಾಬಾದ್ ರೈಲ್ವೆ ಸ್ಟೇಷನ್ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಪ್ಲ್ಯಾಟ್ಫಾರ್ಮ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮುನಿರಾಬಾದ್ ರೈಲ್ವೆ ಸ್ಟೇಷನಲ್ಲಿ. ಮುನಿರಾಬಾದ್ ರೈಲ್ವೆ ಸ್ಟೇಷನಲ್ಲಿ ಸುಮಾರು ಹೊತ್ತಿಂದ ಟ್ರೈನ್ ನಿಂತು ಏನಂತ ಗೊತ್ತಿಲ್ಲ, ಕ್ಲಿಯರೆನ್ಸೇ ಸಿಗ್ತಾ ಇಲ್ಲ ಟ್ರೈನ್ಗೆ. ಹಂಪಿ ಎಕ್ಸ್ಪ್ರೆಸ್ಸಿಗೆ ಕ್ರಾಸಿಂಗ್ ಕೊಡೋದಕ್ಕೋಸ್ಕರ ನಿಲ್ಲಿಸಿದ್ದಾರೆ. ಹುಬ್ಬಳ್ಳಿಯಿಂದ ಮೈಸೂರು ಹೋಗುತ್ತಿದ್ದು ವಯಾ ಗುಂತಕಲ್. ಹಂಪಿ ಎಕ್ಸ್ಪ್ರೆಸ್ಸಿಗೆ ಫಸ್ಟ್ ಕ್ಲಿಯರೆನ್ಸ್ ಕೊಟ್ಟರು ನೋಡಿ, ನಮ್ಮ ಟ್ರೈನ್ ಇನ್ನೂ ಇಲ್ಲೇ ನಿಂತಿದೆ, ಫಸ್ಟ್ ಅದಕ್ಕೆ ಕ್ಲಿಯರೆನ್ಸ್ ಸಿಕ್ತು. ಅದಕ್ಕೋಸ್ಕರನೇ ನಾವು ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ಮುನಿರಾಬಾದ್ ರೈಲ್ವೆ ಸ್ಟೇಷನಲ್ಲಿ. ಹುಬ್ಬಳ್ಳಿಯಿಂದ ನೀವೇನಾದರೂ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಈ ಟ್ರೈನ್ ಗುಡ್ ಆಪ್ಷನ್ ಅಲ್ಲ ನಿಮಗೆ, ಯಾಕಂದರೆ ಇದು
ಸಾಯಂಕಾಲ 6:30 ಹುಬ್ಬಳ್ಳಿ ಸ್ಟೇಷನನ್ನು ಬಿಟ್ಟರೆ ಬೆಳಗ್ಗೆ 6 ಗಂಟೆಗೆ KSR ಬೆಂಗಳೂರಿಗೆ ಹೋಗುತ್ತೆ. ಆಲ್ಮೋಸ್ಟ್ 12 ಅವರ್ ಜರ್ನಿ. ನೀವು ಅದೇ ಹುಬ್ಬಳ್ಳಿಯಿಂದ ಹಾವೇರಿ, ದಾವಣಗೆರೆ, ಬೀರೂರು ಜಂಕ್ಷನ್ ಆ ಮಾರ್ಗದಿಂದ ಹೋದರೆ ನೀವು 6-6.5 ತಾಸು ಒಳಗಡೆ ಹೋಗ್ಬಿಡ್ಬೋದು ಬೆಂಗಳೂರಿಗೆ. ಇಡ್ಲಿ ವಡೆ ಕೊಡೋಣ. ಇಡ್ಲಿ ವಡೆ ಅಷ್ಟು ಅದ್ರಲ್ಲಿ ಮಾಡ್ತೀರಾ? ನಾನು ಫುಡ್ಡಿಂದ ಮಾಡ್ತೀನಿ, ನಿಮ್ದು ಅಲ್ಲ ಫುಡ್ಡಿಂದ ಮಾಡ್ತೀರಾ. ವೆಜ್ ಪಿಲೋ ಅನ್ನ ರೈಸ್ ಎಷ್ಟು? 30 ರೂಪಾಯಿ. ನನ್ನ ಹತ್ರ ಒಂದು ಚೀಲ ಇಲ್ಲ, ನಮ್ಮಲ್ಲಿ 40 ರೂಪಾಯಿ ಅಷ್ಟೇ ಇತ್ತು. ವೆಜ್ ಪಲಾ ಎಷ್ಟು? ವೆಜ್ ಪಲಾ 80. ವೆಜ್ ಪಲಾ ಕೊಡಿ. ಹಾಂ ಭಯ್ಯ, 80 ರೂಪಾಯಿ ಪಲಾವ್ ಇದು. ಏನೂ ಇಲ್ಲ, ಬರೀ ಅನ್ನ. ನೋಡೋಕ್ಕೆ ಸರಿಯಾಗಿ ಬೆಂದಿಲ್ಲ ಅನಿಸುತ್ತೆ, ತಿನ್ ನೋಡೋಣ ಹೇಗಿದೆ ಅಂತ. ಅಷ್ಟೊಂದೇನು ಚೆನ್ನಾಗಿಲ್ಲ, ತಿನ್ಬೋದು ಅಷ್ಟೇ. ನೋಡಿ ಈ ಕಡೆ ಹೋಗಿದೆಯಲ್ಲ, ಈ ರೂಟು ಅಗ್ರಿಬೊಮ್ಮನಹಳ್ಳಿ ಅರಪನಹಳ್ಳಿ ಕೊಟ್ಟೂರು ಮಾರ್ಗವಾಗಿ ಇದಕ್ಕೆ ದಾವಣಗೆರೆ ಹತ್ರ ಜಾಯ್ನ್ ಆಗುತ್ತೆ ಈ ರೂಟು. ಹಿಂಗೂ ಹೋಗ್ಬೋದು ಬೆಂಗಳೂರಿಗೆ. ಈಗ ನಾವು ಹೊಸಪೇಟೆ ಜಂಕ್ಷನ್ ರೈಲ್ವೆ ಸ್ಟೇಷನ್ನ ಎಂಟ್ರ್ ಆಗ್ತಾ ಇದ್ದೀವಿ. ಟೂ ಅವರ್ಸ್ ಡಿಲೇ ಇದೆ ನಮ್ಮ ಟ್ರೈನ್. ಆ್ಯಕ್ಚುಲಿ 8 ಗಂಟೆಗೆ ಬರಬೇಕಿತ್ತು ಇಲ್ಲಿಗೆ, 10 ಗಂಟೆಗೆ ಬರ್ತಾ ಇದೆ. ನಾನು ಅವಾಗಲೇ ತೋರಿಸಿದ್ನಲ್ಲ ನಿಮಗೆ, ಇದು ಹೊಸಪೇಟೆ ಯಾಕೆ ಜಂಕ್ಷನ್ ಸ್ಟೇಷನ್ ಅಂತ. ಇಲ್ಲಿಂದ ಒಂದು ಹರಪನಹಳ್ಳಿ ಕೊಟ್ಟೂರು ಮಾರ್ಗವಾಗಿ ಇದಕ್ಕೆ ದಾವಣಗೆರೆಗೆ ಹೋಗುತ್ತೆ ಒಂದು ರೂಟು, ಅಲ್ಲಿಂದನೂ ಬೆಂಗಳೂರಿಗೆ ಹೋಗ್ಬೋದು ನೀವು. ಇದು ಹುಬ್ಬಳ್ಳಿ ಮತ್ತು ಗುಂತಕಲ್ ಮೇನ್ ಡಬಲ್ ಲೈನ್ ಇರೋದ್ರಿಂದ ಇದು ಜಂಕ್ಷನ್ ಸ್ಟೇಷನ್ ಆಗುತ್ತೆ. ಆಮೇಲೆ ಇದು ವೆರಿ ಇಂಪಾರ್ಟೆಂಟ್ ಸ್ಟೇಷನ್ ಇದನ್ನು. ಹೊಸಪೇಟೆಯಿಂದ ಈಗ ಡಿಪಾರ್ಚರ್ ಆಗಿದೆ ಟ್ರೈನು, 5 ಮಿನಿಟ್ಸ್ ಹಾಲ್ಟ್ ಇತ್ತು ಹೊಸಪೇಟೆಯಲ್ಲಿ. ನೆಕ್ಸ್ಟ್ ಬಳ್ಳಾರಿ, ಚಿತ್ರದುರ್ಗ, ಆಮೇಲೆ ಚಿಕ್ಕಜಾಜೂರು, ಬೀರೂರು, ಕಡೂರು, ಅರಸೀಕೆರೆ, ಆಮೇಲೆ ತುಮಕೂರು ಮಾರ್ಗವಾಗಿ ಹೋಗುತ್ತೆ. ವಿಡಿಯೋ ಮಾಡೋಣ ಕಂಟಿನ್ಯೂ ಅಂತಂದರೆ ಏನೂ ಕಾಣಿಸ್ತಾ ಇಲ್ಲ ತೋರಿಸೋಕ್ಕೆ. ನೆಕ್ಸ್ಟ್ ಬೆಳಗ್ಗೆ 8 ಗಂಟೆಗೆ ಬೆಳಗ್ಗೆ ಎಲ್ಲಿ ಇರುತ್ತೆ ಟ್ರೈನ್ ಅದು ನೋಡ್ಬಿಟ್ಟು ಕಂಟಿನ್ಯೂ ಮಾಡೋಣ ವಿಡಿಯೋನ. ರೈಲ್ವೆ ಸ್ಟೇಷನ್ ಎಂಟ್ರಿ ಮಾಡ್ತಾ ಇದೆ ಟ್ರೈನ್. ನಿನ್ನೆ 2 ಅವರ್ ಡಿಲೇ ಇತ್ತು ಟ್ರೈನ್. ಇವತ್ತು ಬೆಳಗ್ಗೆ 16 ಮಿನಿಟ್ ಡಿಲೇ ತೋರಿಸ್ತಾ ಇದೆ. ನೈಟ್ ಕವರ್ ಮಾಡಿದ್ದಾನೆ ಅಂದ್ರೂ ಪರವಾಗಿಲ್ಲ. ತುಮಕೂರು ಫ್ಯೂಚರಲ್ಲಿ ಬಿಗ್ಗೆಸ್ಟ್ ಜಂಕ್ಷನ್ ಆಗುತ್ತೆ, ಯಾಕೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿಂದ 2 ಹೊಸ ಮಾರ್ಗಗಳು ಹೋಗ್ತವೆ, ಅಂದರೆ ಡೈರೆಕ್ಟಾಗಿ ಹೋಗಲ್ಲ. ಇಲ್ಲಿಂದ ಉರಿಕೆರೆ ಅನ್ನೋ ಒಂದು ಗ್ರಾಮದಲ್ಲಿ ಅಲ್ಲಿ ಡೈವರ್ಟ್ ಆಗ್ತವೆ. ಇಲ್ಲಿಂದ ಉರಿಕೆರೆ 10-11 ಕಿಲೋಮೀಟರ್ ದೂರದಲ್ಲಿದೆ ಅಂದ್ಕೊಳ್ತೀನಿ. ಅಲ್ಲಿಂದ ಚಿತ್ರದುರ್ಗ ದಾವಣಗೆರೆ ಟ್ರೈನ್ ಬಿಟ್ಟರು, ಚಿತ್ರದುರ್ಗ ದಾವಣಗೆರೆ ಹೋಗೋ ಮಾರ್ಗನೂ ಅಲ್ಲೇ ಡೈವರ್ಟ್ ಆಗುತ್ತೆ. ಆಮೇಲೆ ಇದು ಕಲ್ಯಾಣದುರ್ಗ ಮತ್ತು ರಾಯದುರ್ಗ ಕಡೆ ಹೋಗುತ್ತಲ್ಲ ಬಳ್ಳಾರಿ ರೂಟು, ಅದನ್ನು ಉರಿಕೆರೆ ಅನ್ನೋ ಗ್ರಾಮದ ಹತ್ರನೇ ಡೈವರ್ಟ್ ಆಗುತ್ತೆ. ತುಮಕೂರಲ್ಲಿ ತೆಂಗು ಮತ್ತು ಬಾಳೆ ತುಂಬ ಬೆಳೀತಾರೆ ಅನಿಸುತ್ತೆ. ಎಲ್ಲಿ ನೋಡಿದ್ರೂ ತೆಂಗಿನ ತೋಟ, ಬಾಳೆ ತೋಟಗಳು ಕಾಣಿಸ್ತವೆ. ಇಲ್ಲಿ ನೋಡಿ, ಇಲ್ಲೊಂದು 2 ತೋಟಗಳು ಕಾಣಿಸ್ತವೆ. NH-47 ಬೆಂಗಳೂರು ಪುಣೆ ಹೈವೇ, ಇದನ್ನೇ ಫ್ಯೂಚರಲ್ಲಿ ಎಕ್ಸ್ಪ್ರೆಸ್ ವೇ ಮಾಡ್ತಾ ಇದ್ದಾರೆ.
ಬಾಣವರ ಸ್ಟೇಷನ್ಗೆ ಬಂದಿದ್ದೀವಿ. ನೆಕ್ಸ್ಟ್ ಈಗ ಡೆಸ್ಟಿನೇಷನ್ ನಮ್ಮದು ಯಶವಂತಪುರನೇ. 8 ಗಂಟೆಗೆ ಅರೈವಲ್ ಟೈಮ್ ಕೊಟ್ಟಿದ್ದಾರೆ. ಈಗ 7:35 ಆಗಿದೆ ಟೈಮು, ನೋಡೋಣ ಇನ್ನೂ 25 ಮಿನಿಟ್ಸ್ ಇದೆ, ಎಷ್ಟು ಗಂಟೆಗೆ ತೊಗೊಂಡೋಗಿ ಪ್ಲಾಟ್ಫಾರ್ಮಲ್ಲಿ ನಿಲ್ಲಿಸ್ತಾನೆ ಅಂತ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಯಶವಂತಪುರಲ್ಲಿ ಕ್ಲಿಯರೆನ್ಸ್ ಸಿಗಲ್ಲ, ಪ್ಲಾಟ್ಫಾರ್ಮ್ಗೆ ಬೇಗ ತೊಗೊಂಡೋಗಿ ನಿಲ್ಲಿಸಲ್ಲ. ನೋಡೋಣ ಎಷ್ಟು ಗಂಟೆಗೆ ಹೋಗುತ್ತೆ ಅಂತ. ಪ್ಯಾರ್ಲಲ್ಲಾಗಿ ಅರೈವಲ್ ಆಗ್ತಿದ್ದಾವೆ ಯಶವಂತಪುರ ಜಂಕ್ಷನ್ಗೆ. ಈ ರೂಟ್ ಕಾಣಿಸ್ತಿದೆಯಲ್ಲ, ಇದು ಯಲಹಂಕ ಕಡೆ ಹೋಗೋ ರೂಟ್, ಒನ್ ಆಫ್ ದ ಬಿಸಿಯೆಸ್ಟ್ ರೂಟ್ ಇದು. ಯಾವ ಟ್ರೈನ್ ಅಂತ ಗೊತ್ತಿಲ್ಲ, ಸೇಮ್ ಎಕ್ಸಾಕ್ಟ್ ಎರಡು ಸೇಮ್ ಟೈಮ್ಗೆನೆ ಬಂದು ಅರೈವಲ್ ಆಗ್ತಾ ಇದ್ದಾವೆ. ಸೌತ್ ಇಂಡಿಯಾ ಕಡೆ ನಾವು ಈ ಥರ ರೇರ್ ತುಂಬ ನೋಡೋದು. ನಾರ್ತ್ ಇಂಡಿಯಾ ಸೈಡೆಲ್ಲ ತುಂಬ ಟ್ರೈನ್ಗಳು ಈ ಥರ ಪ್ಯಾರ್ಲಲ್ ಹೋಗ್ತಾ ಇರುತ್ತೆ, ಯಾಕಂದರೆ ಅಲ್ಲೆಲ್ಲ ಆಲ್ರೆಡಿ ಚತುಷ್ಪಥ ಆಗಿದೆ. ಇಲ್ಲಿ ಬರೀ ಜಸ್ಟ್ ಡಬಲ್ ಲೈನ್ ಇರೋದ್ರಿಂದ ಈ ಥರ ಪ್ಯಾರಲಲ್ ರೇಸ್ ಇರಲ್ಲ. ಇದೇ ಫಸ್ಟ್ ನಾನು ನೋಡ್ತಿರೋದು. ಬಸವ ಎಕ್ಸ್ಪ್ರೆಸ್ ಯಶವಂತಪುರ ಸಿಂಧನೂರು ಮತ್ತು ಬಸವ ಎಕ್ಸ್ಪ್ರೆಸ್ ಎರಡು ಪ್ಯಾರಲಲ್ಲಾಗಿ ಹೋಗ್ತಾ ಇದ್ದಾವೆ. ಈ ಟ್ರೈನ್ ಯಶವಂತಪುರದಿಂದ ಯಲಹಂಕ ಮಾರ್ಗವಾಗಿ ಇದು ಗುಂತಕಲ್, ರಾಯಚೂರು, ಕಲಬುರಗಿ ಈ ಥರ ಹೋಗುತ್ತೆ ಈ ಟ್ರೈನ್. ಸೇಮ್ ಎಕ್ಸಾಕ್ಟ್ ಸ್ಪೀಡನ್ನ ಮೇಂಟೈನ್ ಮಾಡ್ತಿದ್ದ. ಆನ್ ಟೈಮ್ ಅರೈವ್ ಆಯ್ತು ಯಶವಂತಪುರ ಜಂಕ್ಷನ್ಗೆ ಟ್ರೈನು, ಅಂದರೆ ಬಿಫೋರ್ ಒಂದು 12 ಮಿನಿಟ್ಸೇ ಬಂತು. 8 ಗಂಟೆಗೆ ಅರೈವಲ್ ಕೊಟ್ಟಿದ್ರು, 12 ಮಿನಿಟ್ಸ್ ಬಿಫೋರೇ ಬರ್ತಾ ಇದೆ. 7:48 ಆಗಿದೆ ಈ ಟೈಮ್. ಅನೌನ್ಸ್ಮೆಂಟ್ ಇನ್ನೂ ಚೇಂಜೇ ಮಾಡಿಲ್ಲ, ಕಾರಟ್ ಯಶವಂತಪುರ ಅಂತಲೇ ಅನೌನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ. ಸಿಂಧನೂರು ಯಶವಂತಪುರ ಅಂತ ಮಾಡ್ತಾ ಇಲ್ಲ, ಯಾಕೆಂದರೆ ಫಸ್ಟ್ ಇದು ಕಮರ್ಷಿಯಲ್ ಜರ್ನಿ ಅಲ್ಲ, ಇನ್ನೂ ಒಂದು ವೀಕ್ ಆಗ್ಬೋದು. ಈ ಜರ್ನಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ನಂದು ಫಸ್ಟ್ ಜರ್ನಿ ಟ್ರೈನಲ್ಲಿ, ಏನೋ ಒಂದು ಮಾಡೋ ಪ್ರಯತ್ನ ಮಾಡಿದ್ದೀನಿ, ನೋಡೋಣ ನಿಮಗೆ ಏನು ಅನ್ನಿಸ್ತು ಅಂತ ತಿಳಿಸಿ.